ಶ್ರೀ ಶಾಂತಪ್ಪನ್ನ ಮಿರ್ಜೆ ಅರ್ಬನ್ ಕೋಆಪರೇಟಿವ್ ಬ್ಯಾಂಕಿನ ವಾರ್ಷಿಕ ಸಭೆಯನ್ನು ವಿಡಿಯೋ ಕಾನ್ಫರೆನ್ಸ್ ಮುಖಾಂತರ ನಡೆಸಲಾಯಿತು ಚಿಕ್ಕೋಡಿಯ ಗುರುವಾರ್ಪೇಟೆಯಲ್ಲಿರುವ ಶ್ರೀ ಶಾಂತಪ್ಪನ ಮಿರ್ಜೆ ಕೋಆಪರೇಟಿವ್ ಬ್ಯಾಂಕಿನ ಶ್ರೀ ಶಾಂತಪ್ಪನ್ನ ಮಿರ್ಜೆ ಸಭಾಗೃಹದಲ್ಲಿ ವಿಡಿಯೋ ಕಾನ್ಫರೆನ್ಸ್ ಮುಖಾಂತರ ಎರಡು ಸಾವಿರದ ಹತ್ತೊಂಬತ್ತು ಇಪ್ಪತ್ತನೇ ಸಾಲಿನ ಅರವತ್ತನೇ ವಾರ್ಷಿಕ ಸಾಮಾನ್ಯ ಸಭೆ ಜರುಗಿತು ಪ್ರಥಮವಾಗಿ ವರದಿ ವರ್ಷದಲ್ಲಿ ಮೃತರಾದ ಬ್ಯಾಂಕಿನ ಸದಸ್ಯರಿಗೆ ನಿರ್ದೇಶಕರಿಗೆ ಸಿಬ್ಬಂದಿಗೆ ದೇಶಕ್ಕಾಗಿ ವೀರಮರಣ ಹೊಂದಿದ ಯೋಧರಿಗೆ ಗಣ್ಯರಿಗೆ ಕೋವಿಡ್ ನೈನ್ಟೀನ್ ಮಹಾಮಾರಿಯಿಂದ ನಿಧನರಾದ ನಾಗರಿಕರಿಗೆ ಹಾಗೂ ಕೋವಿಡ್ ವಾರಿಯರ್ಸ್ಗೆ ಚಿರಶಾಂತಿ ಕೋರಿ ಮೌನಾಚರಣೆಯೊಂದಿಗೆ ಶ್ರದ್ಧಾಂಜಲಿ ಸಲ್ಲಿಸಲಾಯಿತು ನಂತರ ಬ್ಯಾಂಕಿನ ಅಧ್ಯಕ್ಷರಾದ ಶ್ರೀ ಎಸ್ ಎಸ್ ಗರ್ಭುಡೆ ಇವರು ಸದಸ್ಯರಿಗೆ ಸ್ವಾಗತ ಕೋರಿ ಉಪಾಧ್ಯಕ್ಷರು ಹಾಗೂ ಎಲ್ಲ ನಿರ್ದೇಶಕ ಮಂಡಳಿ ಜೊತೆಗೂಡಿ ಸಂಸ್ಥಾಪಕರ ಭಾವಚಿತ್ರಕ್ಕೆ ಪೂಜೆ ನೆರವೇರಿಸಿ ದೀಪ ಪ್ರಜ್ವಲಿಸಿ ನಂತರ ಬ್ಯಾಂಕಿನ ಪ್ರಧಾನ ವ್ಯವಸ್ಥಾಪಕರಾದ ಶ್ರೀ ಕೆಎನ್ ಕುಂಬಾರ್ ಇವರು ವರದಿ ವಾಚನ ಹಾಗೂ ವಿಷಯ ಪಟ್ಟಿ ಮಂಡಿಸಿದರು ಬ್ಯಾಂಕಿನ ಮಾಜಿ ನಿರ್ದೇಶಕರಾದ ಶ್ರೀ ಡಿಎಂ ಗೋಕಾಕ್ ಇವರು ಕೆಲವು ಸಲಹೆ ಸೂಚನೆ ನೀಡಿದರು ಹಾಗೂ ಬ್ಯಾಂಕಿನ ಸದಸ್ಯರಾದ ಶ್ರೀ ಸುಭಾಷ್ ಭಾವು ಕೋತ್ ಇವರು ಕೋತಳಿ ಶಾಖೆಯಲ್ಲಿ ಬಿಟ್ಟು ಹೋಗಿರುವ ರೂಪಾಯಿ ಐವತ್ತು ಸಾವಿರ ಹಣವನ್ನು ಶಾಖೆಯ ಸಿಬ್ಬಂದಿಯವರು ಪ್ರಾಮಾಣಿಕವಾಗಿ ಅವರಿಗೆ ಮರಳಿಸಿದ ಕುರಿತು ಸಿಬ್ಬಂದಿಯವರಿಗೆ ಕೃತಜ್ಞತೆ ಸಲ್ಲಿಸಿದರು ಸಭೆಗೆ ಬ್ಯಾಂಕಿನ ಅಧ್ಯಕ್ಷರಾದ ಸುರೇಶ್ ಶಿವಲಿಂಗ್ ಗರ್ಬುಡೆ ಉಪಾಧ್ಯಕ್ಷರಾದ ಅನಿಲ್ ಅನಂತರಾವ್ ಸದಲ್ಗೆ ನಿರ್ದೇಶಕ ಮಂಡಳಿ ಸದಸ್ಯರು ಯಶವಂತ್ ಶಾಂತಪ್ಪ ಮಿರ್ಜೆ ಈರಪ್ಪ ನೀಲ್ಕಂಠಪ್ಪ ಹಂಪನ್ನವರ್ संजय कुमार रुद्रगौडा पाटील महावीर अप्पा पाटील महंतेश गंगाधर भाते माला श्रीमंदर देसाई अशोक पारिसा दानवाडे रविकुमार यशवंतराव रोकडे अमरनाथ चंद्रशेखर बसरगी, महेश जयपाल लडगे जितेंद्र अण्णासाहेब सांगले गंगाधर दुंडप्पा मगेन्नवर ಆಡಳಿತ ಸಲಹೆಗಾರರಾದ ಭೋಜ್ಕರ್ ಇವರು ಹಾಜರಿದ್ದರು ಇದೇ ಮೊಟ್ಟಮೊದಲ ಬಾರಿಗೆ ವಿಡಿಯೋ ಕಾನ್ಫರೆನ್ಸ್ ಮುಖಾಂತರ ನಡೆದ ಸಭೆಯನ್ನು ಸರಾಗವಾಗಿ ನಡೆಸಿಕೊಟ್ಟ ರೇನ್ಬೋ ಸರ್ವಿಸಸ್ ಬೆಳಗಾವಿ ಹಾಗೂ ಬ್ಯಾಂಕಿನ ಐಟಿ ಮ್ಯಾನೇಜರರಾದ ಶ್ರೀ ದೇಸಾಯಿ ಇವರಿಗೆ ಧನ್ಯವಾದಗಳನ್ನು ಸಲ್ಲಿಸುತ್ತಾ ಬ್ಯಾಂಕಿನ ನಿರ್ದೇಶಕರಾದ ಶ್ರೀ ಎಂಜಿ ಭಾತೆ ಇವರು ವಂದನಾರ್ಪಣೆ ಮಾಡಿದರು ಸದರಿ ಎಲ್ಲ ಕಾರ್ಯಕ್ರಮವನ್ನು ಬ್ಯಾಂಕಿನ ಮುಖ್ಯ ಲೆಕ್ಕಾಧಿಕಾರಿಯವರಾದ ಶ್ರೀ ರಾಜೇಂದ್ರ ಸುರೇಂದ್ರ ಇವರು ನಿರೂಪಿಸಿ ಯಶಸ್ವಿಯಾಗಿ ನಡೆಸಿಕೊಟ್ಟರು